Hi my dear students, happy welcome to your social offline class. In the previous class, I was telling you about types of traffic signals. I think you don't have any doubts in that. To make it clear, in the previous class, there are two types of traffic signals. One is pedestrian, second one is vehicular. There are two types of traffic signals. One is pedestrian, second one is vehicular. There are two types of traffic signals. Pedestrian andre dan kannadalli en antare pedestrian andre kaalu dari andre idu vehicles anna ಪಾದಾಚಾರಿ ರಸ್ತೆ ಅಂತ ಹೇಳಿದ್ದಲ್ವಾ, ಇಂಥ ಪಾದಾಚಾರಿ ರಸ್ತೆ ಮತ್ತು ವೆಹಿಕ್ಯುಲರ್ ಅಂದರೆ ವಾಹನಗಳಿಗೆ ಸಂಬಂಧಿಸಿದ ರಸ್ತೆ ಅಂತ ನಾವೇನು ಮಾಡ್ತೀವಿ, ಇಂಥ ರಸ್ತೆಯನ್ನು ಎರಡು ಪ್ರಕಾರಗಳಾಗಿ ವಿಂಗಡಣೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಲ್ವಾ. ದೇರ್ ಆರ್ ಟೂ ಟೈಪ್ಸ್ ಆಫ್ ಟ್ರಾಫಿಕ್ ಸಿಗ್ನಲ್ಸ್. ಒನ್ ಈಸ್ ಪಡಿಸ್ಟ್ರೀನ್, ಸೆಕೆಂಡ್ ಒನ್ ಈಸ್ ವೆಹಿಕ್ಯುಲರ್. ಪಡಿಸ್ಟ್ರೀನ್ ಮೀನ್ಸ್ ಏನು, ಪಾದಾಚಾರಿ ರಸ್ತೆ ಅಂತ ಕರಿತೀವಿ. ಸೆಕೆಂಡ್ ಒನ್ ಈಸ್ ವೆಹಿಕ್ಯುಲರ್, ವಾಹನಗಳಿಗೆ ಸಂಬಂಧಿಸಿದ ರಸ್ತೆ ಅಂತ ನಾವು ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಇಂತಹ ಪೆಡಿಸ್ಟ್ರಿಯನ್ ಸಿಗ್ನಲ್ಸ್ ಆಸ್ ಟೂ ಲೈಟ್ಸ್. ಇಂತಹ ಪಾದಾಚಾರಿ ರಸ್ತೆ ಅನ್ನೋದು ಎರಡು ರೀತಿಯ ಲೈಟ್ಸನ್ನು ಒಳಗೊಂಡಿರುತ್ತೆ. ಒನ್ ಈಸ್ ರೆಡ್ ಲೈಟ್, ಸೆಕೆಂಡ್ ಒನ್ ಈಸ್ ಗ್ರೀನ್ ಲೈಟ್. ದೇರ್ ಆರ್ ಟೂ ಟೈಪ್ಸ್ ಆಫ್ ಲೈಟ್ ಪೆಡಿಸ್ಟ್ರೀನ್. ಒನ್ ಈಸ್ ರೆಡ್ ಲೈಟ್, ಸೆಕೆಂಡ್ ಒನ್ ಈಸ್ ಗ್ರೀನ್ ಲೈಟ್. ಅಂದರೆ ಪಾದಾಚಾರಿಗಳಿಗೆ ಅಂತಲೇ ಎರಡು ರೀತಿಯ ಲೈಟ್ಗಳನ್ನು ಕೊಟ್ಟಿರ್ತವೆ. ಯಾವಾಗ ಸ್ಟಾಪ್ ನಿಲ್ಲಬೇಕು, ಕಾಯಬೇಕು ಅನ್ನೋ ಸೂಚಿಸುವುದನ್ನು ಯಾವ ತೋರಿಸುತ್ತೆ, ರೆಡ್ ಸಿಗ್ನಲ್ ತೋರಿಸುತ್ತೆ. ಇದನ್ನು ಆಧಾರವಾಗಿಟ್ಕೊಂಡು ನಾವೇನು ಮಾಡಬೇಕು, ಓಡಾಡುವ ಕೆಲಸವನ್ನು ನಾವು ಮಾಡಬೇಕು. ಪಾದಾಚಾರಿಗಳು ಒಂದು ಕಡೆ ಸಂಚಾರವನ್ನು ಮಾಡ್ತಿದ್ದಾರೆ, ಬೇರೆ ಕಡೆ ಹೋಗಬೇಕು ಅಂದರೆ ನೀವೇನು ಮೊದಲೇದಾಗಿ ಈ ಲೈಟ್ಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಕ್ರಾಸ್ ದ ರೋಡ್ ವೆನ್ ದ ಪೆಡೆಸ್ಟ್ರಿಯನ್ ಲೈಟ್ ಈಸ್ ಗ್ರೀನ್. ಯಾವಾಗ ನೀವು ರೋಡನ್ನು ಕ್ರಾಸ್ ಮಾಡಬೇಕು, ಈ ರೋಡಿಂದ ಆ ರೋಡಿಗೆ ಹೋಗಬೇಕು ಅಂತ ನಿಮ್ಗೆ ಅನಿಸುತ್ತೋ, ಆಗ ಅದೇನು ತೋರಿಸುತ್ತೆ, ಗ್ರೀನ್ ಲೈಟನ್ನು ತೋರಿಸುತ್ತೆ. ಆಗ ನೀವೇನು ಮಾಡ್ಬೋದು, ಮುಂದೆ ಹೋಗ್ಬೋದು. ನೀವು ಯಾವಾಗ ಕಾಯಬೇಕು ಅಂತ ತೋರಿಸೋದು ಯಾವುದು, ರೆಡ್ ಲೈಟ್. ನೀವು ಯಾವಾಗ ಮುಂದೆ ಹೋಗ್ಬೇಕು ಅಂತ ತೋರಿಸೋದು ಗ್ರೀನ್ ಲೈಟ್. ಅಂಡರ್ಸ್ಟುಡ್? ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ವೆಹಿಕ್ಯುಲರ್ ಸಿಗ್ನಲ್ಸ್. ಇಂಥ ವೆಹಿಕ್ಯುಲರ್ ಸಿಗ್ನಲ್ಸ್ ಆಸ್ ತ್ರೀ ಲೈಟ್ಸ್. ವಿಚ್ ಆರ್ ದೇ? ರೆಡ್ ಲೈಟ್, ಯೆಲ್ಲೋ ಲೈಟ್ ಆ್ಯಂಡ್ ಗ್ರೀನ್ ಲೈಟ್ ಅಲ್ವಾ. ವಾಹನಗಳಿಗೆ ಸಂಬಂಧಿಸಿದ ರಸ್ತೆ ಅನ್ನೋದು ಮೂರು ರೀತಿಯ ಲೈಟ್ಸ್ಗಳನ್ನು ಒಳಗೊಂಡಿದೆ. ಒನ್ ಈಸ್ ರೆಡ್ ಲೈಟ್, ಸೆಕೆಂಡ್ ಒನ್ ಈಸ್ ಯೆಲ್ಲೋ ಲೈಟ್, ಥರ್ಡ್ ಒನ್ ಈಸ್ ಗ್ರೀನ್ ಲೈಟ್. ಎ ವೆಹಿಕ್ಯುಲರ್ ಸಿಗ್ನಲ್ಸ್ ಆಸ್ ತ್ರೀ ಲೈಟ್. ಒನ್ ಈಸ್ ರೆಡ್ ಲೈಟ್, ಸೆಕೆಂಡ್ ಒನ್ ಈಸ್ ಯೆಲ್ಲೋ ಲೈಟ್ ಆ್ಯಂಡ್ ಥರ್ಡ್ ಒನ್ ಈಸ್ ಗ್ರೀನ್ ಲೈಟ್. ದ ವೆಹಿಕಲ್ ಸ್ಟಾಪ್ ವೆನ್ ದ ಲೈಟ್ ಈಸ್ ರೆಡ್. ಯಾವಾಗ ವೆಹಿಕಲ್ ವಾಹನಗಳು ನಿಲ್ಲಬೇಕಪ್ಪ ಅಂದರೆ, ಸ್ಟಾಪ್ ಮಾಡಬೇಕಪ್ಪ ಅಂದರೆ, ಯಾವಾಗ ಲೈಟ್ ರೆಡ್ ಲೈಟ್ ಆನ್ ಆಗಿರುತ್ತೋ ಆಗ ಏನು ಮಾಡಬೇಕು, ಸ್ಟಾಪ್ ನಿಂತ್ಕೊಬೇಕು ವೆಹಿಕಲ್ ವಾಹನಗಳಿಗೆ ಸಂಬಂಧಿಸಿದವರು. ಗೆಟ್ ರೆಡಿ, ಇವಾಗ ರೆಡಿ ಆಗಬೇಕಪ್ಪ ಅಂತ ತೋರಿಸೋದು ಯಾವುದಪ್ಪ ಅಂದರೆ, ಯೆಲ್ಲೋ ರೈಟ್, ಯೆಲ್ಲೋ ಲೈಟ್ ಅಲ್ವಾ. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಯಾವಾಗ ನೀವು ಮೂವ್ ಆಗಬೇಕು ಅಂತ ತೋರಿಸೋದು ಗ್ರೀನ್ ಲೈಟ್. ದ ವೆಹಿಕಲ್ಸ್ ಮೂವ್ ವೆನ್ ದ ಲೈಟ್ ಈಸ್ ಗ್ರೀನ್ ಲೈಟ್. ದ ವೆಹಿಕಲ್ ಸ್ಟಾಪ್ ವೆನ್ ದ ಲೈಟ್ ಈಸ್ ರೆಡ್. ಗೆಟ್ ರೆಡಿ ಟು ಸ್ಟಾಪ್ ವೆನ್ ದ ಲೈಟ್ ಈಸ್ ಯೆಲ್ಲೋ. ದ ವೆಹಿಕಲ್ ಮೂವ್ ವೆನ್ ದ ಲೈಟ್ ಈಸ್ ಗ್ರೀನ್. ವೇರ್ ದ ಸಿಗ್ನಲ್ಸ್ ಆರ್ ನಾಟ್ ವರ್ಕಿಂಗ್ ಆರ್ ದೇರ್ ಆರ್ ನೋ ಸಿಗ್ನಲ್ಸ್, ದ ಟ್ರಾಫಿಕ್ ಪೊಲೀಸ್ಮ್ಯಾನ್ ಹೆಲ್ಪ್ಸ್ ಟು ಗೈಡ್ ದ ಟ್ರಾಫಿಕ್ ಅಂಡ್ ಪೆಡೆಸ್ಟ್ರಿಯನ್ಸ್ ಅಲ್ವಾ. ಅಂದರೆ ಇಂತಹವುಗಳು ಯಾವಾಗ ಇಂತಹ ಸಿಗ್ನಲ್ಸ್ಗಳು ತೋರಿಸೋದು ಕೆಟ್ಟೋಗಿರುತ್ತೋ, ವರ್ಕ್ ಆಗ್ತಾ ಇರಲ್ವೋ, ಕೆಲಸವನ್ನು ಮಾಡ್ತಾ ಇರಲ್ವೋ, ಆಗ ನಮಗೆ ಯಾರು ಸಹಾಯವನ್ನು ಮಾಡ್ತಾರೆ ಅಂತೇಳಿದೆ, ಟ್ರಾಫಿಕ್ ಪೊಲೀಸ್ ನಮಗೆ ಸಹಾಯವನ್ನು ಮಾಡ್ತಾರೆ. ಇಂತಹ ನಮಗೇನು ಮಾಡ್ತಾರೆ, ಯಾರಿಗೆ ಸಹಾಯವನ್ನು ಮಾಡ್ತಾರೆ, ಪಾದಾಚಾರಿಗಳು ಮತ್ತು ವಾಹನಗಳಿಬ್ಬರಿಗೂ ಕೂಡ ಅವ್ರು ಏನು ಮಾಡ್ತಾರೆ, ಹೇಳ್ತಾರೆ, ಸಹಾಯವನ್ನು ಹೆಲ್ಪನ್ನು ಮಾಡ್ತಾರೆ ಅಲ್ವಾ. ಯಾರ್ಯಾರಿಗೆ? ಪೆಡೆಸ್ಟ್ರಿಯನ್ ಮತ್ತು ವಾಹನಗಳಿಗೆ ಸಂಬಂಧಿಸಿದಂತೆ ಯಾರು ವೆಹಿಕಲ್ಸನ್ನು ಚಲಾಯಿಸ್ತಾರೋ ಅವ್ರಿಗೆ ಏನು ಮಾಡ್ತಾರೆ, ಇವರು ಸಹಾಯವನ್ನು ಮಾಡ್ತಾರೆ. ಯಾರು? ಟ್ರಾಫಿಕ್ ಪೊಲೀಸ್. ಇಂಥವುಗಳಿಗೆ, ಇಂತಹ ಟ್ರಾಫಿಕ್ ಪೊಲೀಸ್ಗೆ ನಾವೇನು ಏನು ಮಾಡಬೇಕು, ಯಾವಾಗಲೂ ಕೂಡ ನಾವು ಯಾವಾಗಲೂ ಕೂಡ ನಾವು ಒಬ್ಬೆ ಆಗಿ ಇರಬೇಕು. ಈ ಬೈ ಒಬೆಯಿಂಗ್
ಯು ಕ್ಯಾನ್ ಹೆಲ್ಪ್ ಟು ಅವಾಯ್ಡ್ ಇನ್ ಎನಿ ಆಕ್ಸಿಡೆಂಟ್ ಅಲ್ವಾ. ನಾವು ಯಾವಾಗಲೂ ಕೂಡ ಇಂತಹ ಆಕ್ಸಿಡೆಂಟ್ ರಸ್ತೆಯಲ್ಲಿ ಎಷ್ಟು ಅಪಘಾತಗಳು ಸಂಭವಿಸ್ತಾವಲ್ಲ, ಇಂತಹ ಅಪಘಾತಗಳು ಆಗ್ದಂಗಿರೋ ರೀತಿ ನಮ್ಮನ್ನು ಯಾರು ಇಂತಹ ಟ್ರಾಫಿಕ್ ಪೊಲೀಸ್ ಮ್ಯಾನ್ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾರೆ. ಆದ್ದರಿಂದ ನಾವು ಯಾವ್ಯಾರಿಗೂ ಕೂಡ ರೆಸ್ಪೆಕ್ಟ್ ಕೊಡಬೇಕು, ಗೌರವವನ್ನು ಕೊಡಬೇಕು, ಅವರಿಗೆ ಒಬೆಯನ್ನು ಮಾಡಬೇಕು. ಎಷ್ಟು ಆಕ್ಸಿಡೆಂಟ್ ಅಪಘಾತಗಳನ್ನು ತಪ್ಪಿಸ್ತಾರಲ್ವಾ, ಆದ್ದರಿಂದ ನಾವು ಇವ್ರಿಗೆ ಏನು ಮಾಡಬೇಕು, ಯಾವಾಗಲೂ ಕೂಡ ಅವರಿಗೆ ಒಬೆಯಾಗಿ ಇರಬೇಕು. ಯು ಕ್ಯಾನ್ ದ ಸೇಫ್ ಯುವರ್ ಸೆಲ್ಫ್ ಫ್ರಮ್ ಎನಿ ಡೇಂಜರ್ ಅಲ್ವಾ. ನಮಗೇನು ಅನಿಸುತ್ತೆ, ಇವರಿದ್ರೆ ಸೇಫ್ ಆಗಿದ್ದೀವಿ, ನಾವು ಸುರಕ್ಷಿತವಾಗಿದ್ದೀವಿ ಅಂತ ಅನಿಸುತ್ತೆ. ಯಾರಿದೆ ಟ್ರಾಫಿಕ್ ಪೊಲೀಸ್ ಇದ್ದರೆ ನಮಗೆ ಯಾವಾಗಲೂ ಕೂಡ ಸುರಕ್ಷಿತವಾಗಿದ್ದೀವಪ್ಪ ಅಂತ ನಮಗೆ ಅನಿಸುತ್ತೆ. ಒನ್ಸ್ ಯು ಕ್ಯಾನ್ ರಿಮೆಂಬರ್ ಹೇಳ್ತಾ ಇದ್ದಾರೆ, ಹಾಗಾದರೆ ನೀವು ಏನೇನು ಮಾಡಬೇಕು, ಏನೇನು ನೆನಪಿನಲ್ಲಿ ಇಟ್ಕೊಬೇಕು. ಡೋ ನಾಟ್ ಕ್ರಾಸ್ ದ ರೋಡ್ ಅಟ್ ಎನಿ ಪ್ಲೇಸ್ ಯು ಲೈಕ್ ಕ್ರಾಸ್ ದಟ್ ದರ್ ಜೀಬ್ರಾ ಕ್ರಾಸಿಂಗ್ ಓನ್ಲಿ. ಅಲ್ಲಿ ಅಡ್ಡಪಟ್ಟೆಗಳು ಅಂತ ಇರ್ತಾವಲ್ವಾ, ನಾವು ಯಾವಾಗಲೂ ಕೂಡ ಅಂತಹ ರೋಡ್ರಲ್ಲಿ ಪ್ಲೀಸ್ ಕ್ರಾಸ್ ದ ಜೀಬ್ರಾ ಕ್ರಾಸಿಂಗ್ ಓನ್ಲಿ. ನಾವು ಯಾವಾಗಲೂ ಕೂಡ ಜೀಬ್ರಾ ಕ್ರಾಸಿಂಗ್ ಎಲ್ಲಿರುತ್ತೋ ಅಲ್ಲಿ ಅಡ್ಡಪಟ್ಟೆಗಳು ಎಲ್ಲಿರುತ್ತೋ ಅಲ್ಲಿ ನಾವೇನು ಮಾಡಬೇಕು, ವಾಕನ್ನು ಮಾಡಬೇಕು. ಆಲ್ವೇಸ್ ಸ್ಟ್ಯಾಂಡ್ ಇನ್ ಎ ಕ್ಯೂ ಟು ಬೋರ್ಡ್ ಎ ಬಸ್ ಆರ್ ಟ್ರೈನ್. ನಾವು ಯಾವಾಗಲೂ ಕೂಡ ಹೆಂಗೆ ನಿಂತ್ಕೊಬೇಕು, ಲೈನಲ್ಲಿ ನಾವು ನಿಂತ್ಕೊಬೇಕು. ಎಲ್ಲಿ ಬಸ್ ಆರೆ ಟ್ರೈನ್, ಬಸ್ ಸ್ಟ್ಯಾಂಡಿಗೆ ಹೋದರೆ ಯಾವಾಗಲೂ ಕೂಡ ಅಲ್ಲಿ ಏನು ಮಾಡಬೇಕು, ಕ್ಯೂ ಸಿಸ್ಟಮಲ್ಲಿ ನಿಂತ್ಕೊಬೇಕು. ಟ್ರೈನಿಗೆ ಹೋಗಬೇಕು ಅಂದರೆ ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ ನಾವು ಯಾವಾಗಲೂ ಕೂಡ ಕ್ಯೂ ಸಿಸ್ಟಮಲ್ಲಿ ನಿಂತ್ಕೊಬೇಕು. ಡೋ ನಾಟ್ ಲೀನ್ ಔಟ್ ಮೂವಿಂಗ್ ವೆಹಿಕಲ್ಸ್. ಯಾವಾಗ ಇಂತಹ ವೆಹಿಕಲ್ಸ್ ಮೂವ್ ಆಗ್ತವೋ ಆಗ ನಾವು ರೋಡನ್ನು ಕ್ರಾಸ್ ಮಾಡಬಾರ್ದು. ಡೋ ನಾಟ್ ಕ್ರಾಸ್ ದ ರೈಲ್ವೆ ಟ್ರ್ಯಾಕ್ಸ್. ರೈಲ್ವೆ ಸ್ಟೇಷನ್ ನೋಡಿದ್ದೀರಾ ಅಲ್ವಾ, ಆ ಟೈಮಲ್ಲಿ ನಾವು ಯಾವುದೇ ಕಾರಣಕ್ಕೂ ರೋಡನ್ನು ಅಂದರೆ ರೈಲ್ವೆ ಟ್ರ್ಯಾಕ್ಸನ್ನು ನಾವು ಕ್ರಾಸ್ ಮಾಡಬಾರ್ದು. ಯಾಕೆ ಅಂದರೆ ಅಕಸ್ಮಾತ್ ನಾವು ಕ್ರಾಸ್ ಮಾಡೋ ಟೈಮಿಗೆ ಎಲ್ಲರೂ ಟ್ರೈನ್ ಬಂದರೆ ಏನಾಗುತ್ತೆ, ಆಕ್ಸಿಡೆಂಟ್ ಅಪಘಾತ ಅನ್ನೋದು ಸಂಭವಿಸುತ್ತೆ ಅಲ್ವಾ. ಡೋ ನಾಟ್ ಕ್ರಾಸ್ ದ ರೈಲ್ವೆ ಟ್ರ್ಯಾಕ್ಸ್. ನಾವು ಯಾವುದೇ ಕಾರಣಕ್ಕೂ ರೈಲ್ವೆ ಟ್ರ್ಯಾಕ್ಸನ್ನು ನಾವು ಕ್ರಾಸ್ ಮಾಡಬಾರ್ದು. ಡೋ ನಾಟ್ ಕ್ರಾಸ್ ದ ರೈಲ್ವೆ ಟ್ರ್ಯಾಕ್ಸ್. ಅನ್ ಆಲ್ವೇಸ್ ಯೂಸ್ ದ ಓವರ್ ಬ್ರಿಡ್ಜ್ ಟು ಕ್ರಾಸ್ ದ ರೈಲ್ವೆ ಟ್ರ್ಯಾಕ್ಸ್. ನಾವು ಯಾವಾಗಲೂ ಕೂಡ ಅಕಸ್ಮಾತ್ ನಾವೆಲ್ಲರೂ ಇಂತಹ ರೈಲ್ವೆ ಟ್ರ್ಯಾಕ್ಸನ್ನು ನಾವು ಕ್ರಾಸ್ ಮಾಡಬೇಕಪ್ಪ ಅಂದರೆ ನಾವೇನು ಮಾಡಬೇಕು, ಬ್ರಿಡ್ಜ್ ಓವರ್ ಬ್ರಿಡ್ಜ್ ಇರುತ್ತೆ ಅಲ್ವಾ, ನಾವು ಹಿಂಗ್ ಸ್ಟೇಷನ್ ಹತ್ತಿ ಹಿಂಗೆ ಮೆಟ್ಲಿಕೆಗಳನ್ನು ಮಾಡಿರ್ತಾರೆ ಅಲ್ಲತ್ತಿ ನಾವೇನು ಮಾಡಬೇಕು, ಪಾಸ್ ಆಗಬೇಕು. ಡೋ ನಾಟ್ ಪ್ಲೇ ಆನ್ ದಿ ರೋಡ್. ರಸ್ತೆಯಲ್ಲಿ ಆಟ ಆಡಬೇಕಾ, ರಸ್ತೆಯಲ್ಲಿ ಏನು ಓಡಾಡ್ತಿರ್ತವೆ, ವೆಹಿಕಲ್ಸ್ ಓಡಾಡ್ತಿರ್ತಾವಲ್ವಾ, ಯಾವುದೇ ಕಾರಣಕ್ಕೂ ಡೋ ನಾಟ್ ಪ್ಲೇ ಆನ್ ದಿ ರೋಡ್. ಯಾವುದೇ ಕಾರಣಕ್ಕೂ ನಾವು ಅಲ್ಲಿ ಆಟವನ್ನು ಆಡಬಾರ್ದು, ಇಲ್ಲಿ ರೋಡಲ್ಲಿ ನಾವು ಆಟವನ್ನು ಆಡಬಾರ್ದು ಅಲ್ವಾ. ಇಲ್ಲಾಂದರೆ ಏನು ಆಟವನ್ನು ಆಡಿದರೆ ಏನಾಗುತ್ತೆ, ವೆಹಿಕಲ್ಸ್ ಬರ್ತಾ ಇರುತ್ತೆ, ಆಕ್ಸಿಡೆಂಟ್ಗಳು ಸಂಭವಿಸಿದೆ. ಅದಕ್ಕೆ ನಾವು ಡೋ ನಾಟ್ ಪ್ಲೇ ಆನ್ ದಿ ರೋಡ್, ಯಾವುದೇ ಕಾರಣಕ್ಕೂ ನಾವು ರಸ್ತೆಯಲ್ಲಿ ಆಟ ಆಡಬಾರ್ದು. ನೆಕ್ಸ್ಟ್ ಫಸ್ಟ್ ಏಡ್. ವಾಟ್ ಈಸ್ ಮೀನಿಂಗ್ ಫಸ್ಟ್ ಏಡ್? ಪ್ರಥಮ ಚಿಕಿತ್ಸೆ ಅಂತ ನಾವು ಕರಿತೀವಿ ಇಂತಹ ಫಸ್ಟ್ ಏಡ್. ಏನು ಹಾಗಾದರೆ ಫಸ್ಟ್ ಏಡ್ ಅಂದರೆ, ಫಸ್ಟ್ ಏಡ್ ಈಸ್ ದ ಹೆಲ್ಪ್ ಗಿವನ್ ಟು ಎ ಸಿಕ್ ಆರ್ ಇಂಜೂರ್ಡ್ ಪರ್ಸನ್. ಯಾರಿಗೆ ಹುಷಾರಿರಲ್ವೋ, ಯಾರಿಗೆ ಆಕ್ಸಿಡೆಂಟ್ ಅನ್ನೋದು ಸಂಭವಿಸುತ್ತೋ ಆ ವ್ಯಕ್ತಿಗೆ ನಾವು ಕೊಡ್ತೀವಲ್ವ ಚಿಕಿತ್ಸೆಯನ್ನು, ಅದಕ್ಕೆ ನಾವು ಎಂತ ಕರಿತೀವಿ, ಪ್ರಥಮ ಚಿಕಿತ್ಸೆ ಅಂತ ನಾವು ಕರಿತೀವಿ. ಅಂದರೆ ಇಂತಹ ಯಾವಾಗಲೂ ಕೂಡ ನಾವು ಇಂತಹ ಮೆಡಿಕಲ್ ಟ್ರೀಟ್ಮೆಂಟನ್ನು ಯಾವಾಗಲೂ ಕೂಡ ನಾವೇನು ಮಾಡಬೇಕು, ಇಟ್ಕೊಂಡಿರಬೇಕು. ಎವರಿ ಸ್ಕೂಲ್ ಆಸ್ ಎ ಫಸ್ಟ್ ಏಡ್ ಬಾಕ್ಸ್. ಪ್ರತಿಯೊಂದು ಶಾಲೆಯು ಕೂಡ ಇಂತಹ ಪ್ರಥಮ ಕಿಟ್, ಪ್ರಥಮ ಅಂದರೆ ಫಸ್ಟ್ ಏಡ್ ಬಾಕ್ಸನ್ನು ಇಟ್ಕೊಂಡಿರಬೇಕು. ಯಾವುದೋ ಒಂದು ಆಟ ಆಡ್ತಾ ಇರ್ತೀರ ಯಾವಾಗ ಆ ಸಂದರ್ಭದಲ್ಲಿ ಒಂದು ಮಗು ಬಿದ್ದರೆ ಅದಕ್ಕೆ ನಾವೇನು ಮಾಡಬೇಕು, ಒಂದು ಚಿಕಿತ್ಸೆಯನ್ನು ಮಾಡಬೇಕು. ಅಲ್ಲಿ ತಂಗ ಬಿದ್ದ ನಾವೆಲ್ಲರೂ ಫಸ್ಟ್ ಏಡ್ ಬಾಕ್ಸ್ ಇಲ್ದಂಗಿದ್ರೆ ನಾವು ಆ ಮಗುಗೆ ಟ್ರೀಟ್ಮೆಂಟನ್ನು ಕೊಡೋಕ್ಕಾಗಲ್ಲ. ಅದು ಆಸ್ಪತ್ರೆಗೆ ಹೋಗೋ ತನಕ ಅದೇನಾಗುತ್ತೆ, ಬ್ಲಡ್ ಅನ್ನೋದು ಬರ್ತಾ ಇರುತ್ತೆ. ಆ ಸಮಯದಲ್ಲಿ ಅಷ್ಟೊಕ್ಕೊಂದು ಅದನ್ನು ತಡಿಬೇಕು ಅಂದರೆ ನಾವು ಯಾವಾಗಲೂ ಕೂಡ ಶಾಲೆಯಲ್ಲಿ ಫಸ್ಟ್ ಏಡ್ ಬಾಕ್ಸನ್ನು ಇಟ್ಕೊಂಡಿರಬೇಕು. ಇದಕ್ಕೆ ನಾವೇನು ಕರ್ತೀವಿ, ಪ್ರಥಮ ಚಿಕಿತ್ಸೆ ಅಂತ ನಾವು ಕರ್ತೀವಿ. ಫಸ್ಟ್ ಏಡ್ ಈಸ್ ಹೆಲ್ಪ್ ಗಿವನ್ ಟು ಎ ಸಿಕ್ಕ ಇಂಜೂರ್ಡ್ ಎ ಪರ್ಸನ್. ಅಂದರೆ ಯಾವಾಗ ನಾವು ಇಂತಹ ಯಾವಾಗ ಯಾರಿಗೆ ಹುಷಾರಿರಲ್ವೋ, ಯಾವಾಗ ವ್ಯಕ್ತಿಗೆ ಏನಾರೋ ಅಪಘಾತ ಅನ್ನೋದು ಸಂಭವಿಸ್ತ ಆ ವ್ಯಕ್ತಿಗೆ ನಾವು ಮೊದಲು ಕೊಡ್ತೀವಲ್ವಾ, ಅದಕ್ಕೆ ನಾವೆಂತ ಕರಿತೀವಿ, ಪ್ರಥಮ ಚಿಕಿತ್ಸೆ ಅಂತ ನಾವು ಕರಿತೀವಿ. ಇಂತಹ ಪ್ರಥಮ ಚಿಕಿತ್ಸೆಯ ಕಿಟ್ಟನ್ನು ಪ್ರತಿಯೊ ಬಾಕ್ಸನ್ನು ಪ್ರತಿಯೊಂದು ಶಾಲೆಯೂ ಕೂಡ ಇಟ್ಕೊಂಡಿರುತ್ತೆ ಅಲ್ವಾ.
ಯಾರು ಗಾಯ ಆದರೆ ಏನು ಮಾಡ್ತಾರೆ, ನಮ್ಮ ಶಾಲೆಯಲ್ಲಿ ಆಯಗಳು ಟ್ರೀಟ್ಮೆಂಟ್ ಮಾಡ್ತಾರಲ್ವ, ಅದನ್ನೆಲ್ಲ ಹತ್ತಿಯಲ್ಲಿ ತೆಗೆದು ಬ್ಲೆಡ್ ಎಲ್ಲ ಒಸಿ ಅದಕ್ಕೆ ಏನು ಔಷಧಿಯನ್ನು ಹಚ್ತಾರೆ ಅಲ್ವಾ, ಬ್ಯಾಂಡೇಜನ್ನು ಹಾಕ್ತಾರೆ, ಹತ್ತಿಯನ್ನು ಹಾಕ್ತಾರೆ, ಬ್ಯಾಂಡೇಜನ್ನು ಹಾಕ್ತಾರೆ, ಔಷಧಿಯನ್ನು ಹಚ್ತಾರಲ್ವಾ, ಯಾಕೆಂದರೆ ನಮ್ಮ ಶಾಲೆಯಲ್ಲೂ ಕೂಡ ಏನಿದೆ ಇಂತಹ ಫಸ್ಟ್ ಏಡ್ ಬಾಕ್ಸ್ ಅನ್ನೋದು ಇದೆ ಅಲ್ವಾ. ಆದ್ದರಿಂದ ನಾವು ಏನು ಮಾಡಬೇಕು, ಇಂತಹ ಫಸ್ಟ್ ಏಡ್ ಬಾಕ್ಸನ್ನು ಯಾವಾಗಲೂ ಕೂಡ ನಾವು ಇಟ್ಕೊಂಡಿರಬೇಕು. ಯಾವಾಗ ಯಾರಿಗೆ ಯಾವ ಸಂದರ್ಭದಲ್ಲಿ ಏನಾಗಿರುತ್ತೋ ಅಪಘಾತ ಅನ್ನೋದಾದರೆ, ಏನಾದ್ರೂ ಸೀರಿಯಸ್ ಆದರೆ ನಾವು ಅದಕ್ಕೆ ಏನು ಮಾಡಬೇಕು, ಒಂದು ಪ್ರಥಮ ಚಿಕಿತ್ಸೆ ಕಿಟ್ಟನ್ನು ನಾವು ಯಾವಾಗಲೂ ಕೂಡ ಮನೆಯಲ್ಲೂ ಕೂಡ ಇಟ್ಕೊಂಡಿರಬೇಕು. ಯಾಕೆಂದರೆ ಒಂದು ಸಂದರ್ಭ ಏನೋ ಮಾಡೋಕ್ಕೆ ಹೋಗ್ತೀವಿ, ಬೀಳ್ತೀವಿ, ಆಟ ಆಡ್ತಾ ಇರ್ಬೇಕಾದ್ರೆ ಬಿದ್ದು ಅಳ್ಕೊಳ್ತಾ ಬರ್ತೀವಿ, ಆಮೇಲೆ ಏನಾದ್ರೂ ಚಾಕಲ್ಲಿ ಕತ್ರಿಯಲ್ಲಿ ಏನಾದ್ರು ಮಾಡೋಕ್ಕೆ ಹೋಗ್ತೀವಿ, ಆ ಸಂದರ್ಭದಲ್ಲಿ ನಮಗಿಂತಹ ಪ್ರಥಮ ಚಿಕಿತ್ಸೆಯ ಬಾಕ್ಸ್ ಅನ್ನೋದು ತುಂಬ ಸಹಾಯ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಆದ್ದರಿಂದ ನಾವು ಯಾವಾಗಲೂ ಕೂಡ ಇಂತಹ ಕಿಟ್ಟನ್ನು ಮನೆಯಲ್ಲಿ ಇಟ್ಕೊಂಡಿರಬೇಕು. ಒನ್ಸ್ ಎಗೇನ್ ಐ ರಿಮೆಂಬರ್ ದ ಕ್ಲಾಸ್, ಡು ನಾಟ್ ಕ್ರಾಸ್ ದ ರೋಡ್ ಅಟ್ ಎನಿ ಪ್ಲೇಸ್ ಯು ಲೈಕ್ ಕ್ರಾಸ್ ದಟ್ ದ ಜೀಬ್ರಾ ಕ್ರಾಸಿಂಗ್ ಓನ್ಲಿ, ಆಲ್ವೇಸ್ ಸ್ಟ್ಯಾಂಡ್ ಇನ್ ಎ ಕ್ಯೂ ಟು ಬೋರ್ಡ್ ಎ ಬಸ್ ಆರ್ ಟ್ರೈನ್. ನಾವು ಯಾವಾಗಲೂ ಕೂಡ ಒಂದು ಸ್ಟ್ಯಾಂಡಲ್ಲಿ, ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ಅಥವಾ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಪ್ಪ ಅಂತಂದರೆ ಯಾವಾಗಲೂ ಕೂಡ ನಾವು ಕ್ಯೂ ಸಿಸ್ಟಮಲ್ಲಿ ನಿಂತ್ಕೊಬೇಕು. Do not cross the railway tracks. Do not ಅಂದರೆ ರೈಲ್ವೆ ಟ್ರ್ಯಾಕ್ಸ್ ಇರ್ತವೆ ಅಲ್ವಾ, ಅಲ್ಲಿ ನಾವೇನು ಯಾವುದೇ ಕಾರಣಕ್ಕೂ ರೋಡನ್ನು ಕ್ರಾಸ್ ಮಾಡಬಾರ್ದು. ಆಲ್ವೇಸ್ ಯೂಸ್ ದ ಓವರ್ ಬ್ರಿಡ್ಜ್ ಟು ಕ್ರಾಸ್. ಅಕಸ್ಮಾತ್ ನಾವು ರೈಲ್ವೆ ಇದನ್ನು ಕ್ರಾಸ್ ಮಾಡ್ತೀವಪ್ಪ ಅಂದರೆ ಎಲ್ಲಿ ನಾವು ಇದು ಮಾಡಬೇಕು, ಓವರ್ ಬ್ರಿಡ್ಜ್ಗಳನ್ನು ಇಟ್ಟಿರ್ತಾರೆ, ಮೆಟ್ಲುಗಳನ್ನು ಮಾಡಿ ಆ ಕಡೆಗೆ ಹೋಗಿ ಬಿದ್ದು ಮಾಡಿರ್ತಾರಲ್ವ, ಮೆಟ್ಲಿಕೆಗಳನ್ನು ಮಾಡಿರ್ತಾರಲ್ವ, ಅಂಥವುಗಳನ್ನ ಸದುಪಯೋಗ ಪಡಿಸ್ಬೇಕು. ಡು ನಾಟ್ ಪ್ಲೇ ಅಂದಿರು, ಯಾವಾಗಲೂ ಕೂಡ ನಾವು ರಸ್ತೆಯಲ್ಲಿ ಆಟವನ್ನು ಆಡಬಾರ್ದು. ನೆಕ್ಸ್ಟ್ ಫಸ್ಟ್ ಏಡ್, ವಾಟ್ ಈಸ್ ಫಸ್ಟ್ ಏಡ್? ಫಸ್ಟ್ ಈಸ್ ದ ಎಲ್ಪ್ ಗಿವನ್ ಟು ಎ ಸಿಕ್ ಆರ್ ಇಂಜುರ್ಡ್ ಎ ಪರ್ಸನ್ ಈಸ್ ಕಾಲ್ಡ್ ಫಸ್ಟ್ ಏಡ್, ಪ್ರಥಮ ಚಿಕಿತ್ಸೆ ಅಂತ ನಾವು ಕರಿತೀವಿ. ಯಾವ ವ್ಯಕ್ತಿಗೆ ಅಪಘಾತ ಸಂಭವಿಸಿರುತ್ತೋ ಆ ವ್ಯಕ್ತಿಗೆ ನಾವು ಮೊದಲು ಕೊಡ್ತೀವಲ್ಲ ಆ ಚಿಕಿತ್ಸೆಗೆ ನಾವೆಂತ ಕರಿತೀವಿ, ಪ್ರಥಮ ಚಿಕಿತ್ಸೆ ಅಂತ ನಾವು ಕರಿತೀವಿ. ಆದ್ದರಿಂದ ಇಂತಹ ಎವರಿ ಸ್ಕೂಲ್ ಮಸ್ಟ್ ಆ್ಯಂಡ್ ಶುಡ್ ಯಾವ ಫಸ್ಟ್ ಏಡ್ ಬಾಕ್ಸ್, ಯಾವಾಗಲೂ ಕೂಡ ನಾವು ಶಾಲೆಗಳಲ್ಲಿ ನಾವು ಯಾವಾಗಲೂ ಕೂಡ ಇಂತಹ ಫಸ್ಟ್ ಏಡ್ ಬಾಕ್ಸ್ಗಳನ್ನು ನಾವು ಇಟ್ಕೊಂಡಿರಬೇಕು. ಅಂಡರ್ಸ್ಟೂಡ್? ಇಂತಹ ಅಂದರೆ ಇಂತಹ ಫಸ್ಟ್ ಏಡ್ ಬಾಕ್ಸ್ಗಳನ್ನು ನಾವು ಇಟ್ಕೊಂಡಿದ್ದೆ ಆದರೆ ನಮಗೇನಾಗುತ್ತೆ ಅದು ಉಪಯೋಗಕ್ಕೆ ಬರುತ್ತೆ ಅಂತ ನಾವು ಹೇಳ್ಬೋದು. ಅಂಡರ್ಸ್ಟೂಡ್? ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆ ಅಂತ ನಾವು ಕರಿತೀವಿ. ಅಂಡರ್ಸ್ಟೂಡ್? ಹೋಮ್ವರ್ಕ್ ಏನಪ್ಪ ಅಂತಂದರೆ, ವಾಟ್ ಈಸ್ ಟ್ರಾಫಿಕ್ ಕ್ವಶನ್ ಆನ್ಸರ್ ಇದೆ ಅಲ್ವಾ, ಅದನ್ನು ನೀವು ಕ್ವಶನ್ ಆನ್ಸರ್ನ ಬರೆದು ನನಗೆ ಹೋಮ್ವರ್ಕನ್ನು ಸೆಂಡ್ ಮಾಡಬೇಕು. ಇದೇ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇದೆ ಅಲ್ವಾ, 124 ಪೇಜ್ ಓಪನ್ ಮಾಡಿ, ಅಲ್ಲಿ 124 ಪೇಜಸ್ಸಿ ಕ್ವಶನ್ ಆನ್ಸರ್ ಇದೆ ಅಲ್ವಾ. ವಾಟ್ ಈಸ್ ಟ್ರಾಫಿಕ್? ಸೆಕೆಂಡ್ ಒನ್ ಈಸ್ ವೆನ್ ಶುಡ್ ವಿ ಕ್ರಾಸ್ ದ ರೋಡ್? ಥರ್ಡ್ ಒನ್ ಈಸ್ ಹೌ ಮೆನಿ ಲೈಟ್ಸ್ ಟು ದ ವೆಹಿಕ್ಯುಲರ್ ಸಿಗ್ನಲ್ಸ್ ಯಾವ? ದ ಫೋರ್ತ್ ಒನ್ ಈಸ್ ವಾಟ್ ಈಸ್ ದ ರೂಲ್ ಆಫ್ ದಿ ಟ್ರಾಫಿಕ್ ಪೊಲೀಸ್ಮೆನ್? ಇಷ್ಟು ಕ್ವಶನ್ ಆನ್ಸರ್ನ ನೀವು ನನಗೆ ಹೋಮ್ವರ್ಕನ್ನು ಮಾಡಿ ಕಳಿಸ್ಬೇಕು. ಅರ್ಥ ಆಗಿದೆ ಅಲ್ವಾ ಲೆಸನ್? ಈಸಿ ಇದೆ ಅಲ್ವಾ? ಇದನ್ನು ನೀವು ಹೋಮ್ವರ್ಕನ್ನು ಮಾಡಿ ನನಗೆ ಹೋಮ್ವರ್ಕನ್ನು ಸೆಂಡ್ ಮಾಡಬೇಕು. ಹೋಮ್ವರ್ಕ್ ಏನಪ್ಪ ಅಂದರೆ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಹೋಮ್ವರ್ಕನ್ನು ಬರೀತಾ ಇರೋದು ಓನ್ಲಿ ಒನ್ ಟೂ ಅಷ್ಟೇ ಬರೀತಾ ಇರೋದು, ಓನ್ಲಿ ಟೂ ಚಿಲ್ಡ್ರನ್ಸ್ ಅಷ್ಟೇ ಬರೀತಾ ಇರೋದು. ಎಲ್ಲರೂ ಕಂಪಲ್ಸರಿ ನಂಗೆ ಹೋಮ್ವರ್ಕನ್ನು, ನಾನು ಪ್ರತಿ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ ಹೋಮ್ವರ್ಕನ್ನು ಮಾಡಬೇಕು ಮಾಡಬೇಕು ಅಂತ, ಆದರೆ ಹೋಮ್ವರ್ಕನ್ನು ನಂಗೆ ಮಾಡಿ ಯಾರೂ ಕಳಿಸ್ತಾ ಇಲ್ಲ. ಇನ್ ಕಂಪಲ್ಸರಿ ನನಗೆ ಹೋಮ್ವರ್ಕನ್ನು ಸೆಂಡ್ ಮಾಡಬೇಕು. ಹೋಮ್ವರ್ಕ್ ಏನಪ್ಪ ಅಂದರೆ, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್. ಅದರಲ್ಲಿ ಫಸ್ಟ್ ಒನ್ ವಾಟ್ ಈಸ್ ಟ್ರಾಫಿಕ್, ಸೆಕೆಂಡ್ ಒನ್ ಇದು ವೆನ್ ಶುಡ್ ವಿ ಕ್ರಾಸ್ ದ ರೋಡ್. ಇದು 124 ಪೇಜ್ ತೆಗೆದ್ರೆ ಅಲ್ಲಿ ಇದೆ ಕ್ವಶನ್ ಆನ್ಸರ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇದೆ. ಅದನ್ನು ನೀವು ನನಗೆ ನಾಲ್ಕು ಕ್ವಶನ್ಸ್ನ ಬರೆದು ಆನ್ಸರ್ನ ಬರೆದು ನನಗೆ ಹೋಮ್ವರ್ಕನ್ನು ಸೆಂಡ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಐ ಹೋಪ್ ನೋ ಡೌಟ್ಸ್ ಇಟ್ ವಾಟ್ ಈಸ್ ಫಸ್ಟ್ ಏಡ್. ಡೂ ದ ಹೋಮ್ವರ್ಕ್ ವಿಚ್ ಐ ವಿಲ್ ಗಿವ್ ಟುಡೇ. ಓಕೆ, ಹೋಮ್ ಸೇಫ್, ಹೋಮ್ ಓಮ್ ಸೇಫ್, ಹೋಮ್ ಡೂ ದ ಹೋಮ್ವರ್ಕ್. Thank you, my dear students.